ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಕಾಣಿಪಾಕಂ ಟೆಂಪಲ್ಗೆ. ಅದಾದ್ಮೇಲೆ ನನ್ನ ಫ್ರೆಂಡ್ ಶ್ರೀಧರ್ ಅವ್ರದ್ದು ಫಾರ್ಮ್ ಹೌಸ್ ಇದೆ ಚಿತ್ತೂರಲ್ಲೇ, ಅಲ್ಲಿ ಇವತ್ತು ಓವರ್ ನೈಟ್ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಎದ್ದು ಬರೋದು ಅನ್ನೋದು ಸದ್ಯಕ್ಕೆ ಇರೋ ಪ್ಲ್ಯಾನ್. ಬೆಳಗಿನ ಜಾವ 6 ಗಂಟೆಗೆ ನಮ್ಮ ಜರ್ನಿ ಶುರು ಆಯಿತು. ಕದ್ರಹಳ್ಳಿ ಕ್ರಾಸಲ್ಲಿ ನಮ್ಮ ಗಣೇಶ್ ರೆಡ್ಡಿ ಅವ್ರ ಮನೆ ಮುಂದೆ ಎಲ್ಲ ಅಡ್ಡ ಹಾಕೊಂಡಿದ್ವಿ, ಅಲ್ಲಿಂದ ಹೊರಟ್ವಿ. ನಮ್ಮ ಜೊತೆಗೆ ಇವತ್ತು ಟೋಟಲ್ ಆಗಿ 9 ಜನ ಇದ್ದಾರೆ. ಅದರಲ್ಲಿ 3 ಜನ ಬೈಕಲ್ಲಿ ಬರ್ತಾ ಇದ್ದೀವಿ, 7 ಜನ 2 ಕಾರಲ್ಲಿ ಬರ್ತಿದ್ದಾರೆ, ಒಬ್ರು ಕುಕ್ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಕೋಲಾರ ಅಥವಾ ಮುಳ್ಬಾಗ್ಲಲ್ಲಿ. ನಮ್ಮ ಶ್ರೀಧರ್ ಅವ್ರ ಫಾರ್ಮ್ ಹೌಸ್ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶ್ ಬಾರ್ಡ್ರಲ್ಲಿ ಬರುತ್ತೆ, ಸ್ವಲ್ಪ ರಿಮೋಟ್ ಏರಿಯಾ, ಹಾಗಾಗಿ ನಮ್ಮ ಜೊತೆ ಕುಕ್ನ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೀವಿ. ಗ್ರಾಸರೀಸು, ಬೇಕಾಗಿರೋ ವಸ್ತುಗಳು, ನೀರಿನ ಕ್ಯಾನ್ ಎಲ್ಲ ನಿನ್ನೆ ರಾತ್ರಿಗೆ ಕಾರ್ಗಳಿಗೆ ಲೋಡ್ ಮಾಡಿಬಿಟ್ಟಿದ್ವಿ. ಅಲ್ಲೇನಿಲ್ಲ, ಎಲ್ಲ ತೆಗೆಕೊಟ್ರೆ ಕುಕ್ಕಿಗೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡಿ ಬರ್ಸೋದಂದರೆ ತಿನ್ಬಿಟ್ಟು ಮಜಾ ಮಾಡೋದಷ್ಟೇ ಕಾರ್ಯಕ್ರಮ. ಬ್ಯಾಂಗ್ಳೂರಿಂದ ಹೊರಡ್ಬೇಕಾದ್ರೇ ಸ್ವಲ್ಪ ಚಳಿ ಅನಿಸ್ತಿತ್ತು. ಚಿತ್ತೂರಿಗೆ ಹೋಗ್ತಿರೋದು ಅಲ್ಲಿ ಸ್ವಲ್ಪ ಎದ್ವಾದ್ವಾ ಬಿಸಿಲಿರುತ್ತೆ, ತಲೆ ಕೆಡಿಸ್ಕೊಳ್ಬಾರ್ದು. ಥರ್ಮಲ್ ವೇರ್ ಮನೇಲೇ ಬಿಸಾಕ್ಬಿಟ್ಟು ಆರಾಮಾಗಿ ಬಂದೆ. ಇಲ್ಲಿ ನೋಡ್ರೆ ಆನ್ ದಿ ವೇ ಚಳಿ ನಡಗಿಸ್ತಿದೆ, ಹೊಸಕೋಟೆ ದಾಟ್ತಿದ್ದಂಗೆ ಶುರು ಆಯಿತು. ಇನ್ನು ಕೋಲಾರ ಹತ್ರ ಬಂದಂಗೂ ಕೇಳಲೇ ಬಿಡಿ, ಫುಲ್ ಫಾಗ್ ತುಂಬಿಕೊಂಡಿದೆ, ವಿಸಿಬಿಲಿಟಿ ಕೂಡ ತುಂಬ ಲೋ ಇದೆ. ಈ ಚಳಿಲಿ 1/2 ಗಂಟೆಯಿಂದ ಗಾಡಿ ಓಡಿಸಿ ನಡ್ಕ ಶುರು ಆಗೋಗಿದೆ. 8 ಗಂಟೆ ಆಯಿತು ಸಮಯ, ಈಗ ಸೂರ್ಯ ಕಾಣಿಸ್ತೇನೆ, ಬಟ್ ಆದರೂ ಫಾಗ್ ಮಾತ್ರ ಕ್ಲಿಯರ್ ಆಗ್ತಿಲ್ಲ. ಗಾಡಿ ನಿಲ್ಲಿಸಿದ್ರೆ ಎಡವಟ್ಟಾಗತ್ತೆ, ತಿರ್ಗಿ ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಇದೇ ಚಳಿಲಿ ಓಡಿಸೋದು ಇನ್ನೂ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಡಿಸೈಡ್ ಮಾಡಿದ್ದೀವಿ, ಮೈಯಾಸ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋವ್ರಿಗೂ ಎಲ್ಲೂ ಸ್ಟಾಪ್ ಬೇಡ ಅಂತ. ಇವತ್ತು ನನ್ನ ಜೊತೆಗೆ ಬಂದಿರೋರೆಲ್ಲ ನನ್ನ ಜಿಮ್ ಸ್ನೇಹಿತರು. ನನ್ನ ಫ್ರೆಂಡ್ ಗಣೇಶ್ ರೆಡ್ಡಿದು ಇಸ್ರೋ ಲೇಔಟಲ್ಲಿ ಮಸಲ್ ಸ್ಟುಡಿಯೋ ಅಂತ ಜಿಮ್ ಇದೆ, ಅಲ್ಲಿ ನನಗೆ ಪರಿಚಯ ಆದವರು ಇವರೆಲ್ಲ. ನಾನು ರಂಜನ್ ಗಣೇಶ್ ರೆಡ್ಡಿ ಎಲ್ಲ ರೈಡ್ ಮಾಡಿದ್ದೀವಿ ಮುಂಚೆನೂ, ಮಿಕ್ದವ್ರ ಜೊತೆ ಇದು ಫಸ್ಟ್ ಟ್ರಿಪ್ ನಂದು. ನನ್ನ ಸ್ನೇಹಿತರುಗಳ ಪಿಕ್ನ ಶೇರ್ ಮಾಡೀನಿ. ಸೊ ಈಗ ಹೋಗ್ತಿರೋ ಕಾಣಿಪಾಕಂ ವರಸಿದ್ಧಿ ವಿನಾಯಕ ಟೆಂಪಲ್ ಬಗ್ಗೆ ನಿಮ್ಗೊಂಚೂರು ವಿವರ ಕೊಟ್ಬಿಡೋಣ. ಇದು ಚಿತ್ತೂರು ಡಿಸ್ಟ್ರಿಕ್ಕಲ್ಲಿದೆ, ಆಂಧ್ರ ಪ್ರದೇಶಕ್ಕೆ ಬರುತ್ತೆ. ಚಿತ್ತೂರಿಂದ 11 ಕಿಲೋಮೀಟರ್ ದೂರ ಇದು. ಈ ದೇವಸ್ಥಾನ 11ನೇ ಶತಮಾನದಲ್ಲಿ ಕಟ್ಟಿಸಿರೋದು, ಚೋಳ ರಾಜರಿಂದ ಕಟ್ಟಿಸಿದ್ದು. ಆಮೇಲೆ 1336ನೇ ಇಸ್ವಿಲಿ ವಿಜಯನಗರ ಸಾಮ್ರಾಜ್ಯ ಬಂದಾಗ ಅವರು ಮುಂದೆ ಅದನ್ನ ನಡೆಸ್ಕೊಂಬಂದರು. ಈ ದೇವಸ್ಥಾನದಲ್ಲಿ ನಮಗೆ ಕಾಣಿಸೋ ಗಣಪತಿ ವಿಗ್ರಹ ಬಂದು ಸ್ವಯಂ ಉದ್ಭವ ಆಗಿರೋಂಥದ್ದು, ಹಾಗಾಗಿ ಜನಗಳಿಗೆ ನಂಬಿಕೆ ಜಾಸ್ತಿ. ಇಲ್ಲಿ ಬಂದು ಗಣಪತಿಲಿ ಒಂದು ಸರಿ ಪ್ರಾರ್ಥನೆ ಸಲ್ಲಿಸೋದ್ರೆ ಅವರೆಲ್ಲ ಕಷ್ಟ ಪರಿಹಾರ ಆಗುತ್ತೆ ಅಂತ. ಈಗ ನಾವು ಕೋಲಾರ ರೋಡಲ್ಲಿರೋ ಮಯಾಸ್ ಹೋಟ್ಲ್ ತಲುಪಿದ್ದೀವಿ. ವಿಸಿಬಿಲಿಟಿ ತುಂಬ ಕಮ್ಮಿ ಇತ್ತು, ಸಡನ್ ಆಗಿ ಲೆಫ್ಟ್ ಸೈಡಲ್ಲಿ ಹೋಟ್ಲ್ ಇರೋದೇ ಗೊತ್ತಾಗಲಿಲ್ಲ. ರಂಜನ್ ಅವ್ರು ನಿಲ್ಲಿಸಿದ್ರಿಂದ ನಿಲ್ಲಿಸಿದ್ವಿ, ಇಲ್ಲ ಅಂದರೆ ಎಲ್ಲ ಮುಂದೆ ಕೊಟ್ಟೋಗ್ತಿದ್ವಿ. ಈ ಕಾಂಪ್ಲೆಕ್ಸ್ ಒಳಗೆ ಶೆಲ್ ಫ್ಯೂಯಲ್ ಸ್ಟೇಷನ್ನು, ಮಯಾಸ್ ಹೋಟ್ಲು, ಡೊಮಿನೋಸ್, ಮೆಕ್ಡಾನಲ್ಡ್ಸ್, ಐಸ್ ಕ್ರೀಮ್ ಶಾಪ್ಸ್ಗಳು, ಮತ್ತಿನ್ನು ಶಾಪಿಂಗ್ ಮಾಡೋಕ್ಕೆ ತುಂಬ ಅಂಗಡಿಗಳಿದೆ. ಇಲ್ಲಿ ಬಂದವ್ರಿಗೆ 1/2 ಗಂಟೆ 1 ಅವರ್ ಟೈಮ್ ಪಾಸ್ ಅನ್ಕೋ ಈಸಿ ಆಗುತ್ತೆ ಈ ಜಾಗದಲ್ಲಿ. ಇಲ್ಲಿ 2-ವೀಲರ್ಗೆ ಮತ್ತು 4-ವೀಲರ್ಗೆ ಸಪ್ರೇಟ್ ಪಾರ್ಕಿಂಗ್ ಸ್ಪೇಸ್ ಇದೆ. ಎದುರುಗಡೆಗೆ 4-ವೀಲರ್ಗಳು ಪಾರ್ಕಿಂಗ್ ಇದೆ, ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ 2-ವೀಲರ್ಗಳು ನಿಲ್ಲಿಸ್ಬೇಕು. ಇಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ ಮರದ ಕೆಡೆ ಸೂಪರ್ ಬೈಕ್ ಪಾರ್ಕಿಂಗ್ ಅಂತ ಹಾಕಿದ್ದಾರೆ. ಸೊ ನಿಮ್ಮ ಬೈಕು ಸೂಪರ್ ಬೈಕ್ ಆಗಿದ್ದರೆ ಈ ಮರದ ಕೆಡೆ ಸುತ್ತಲೂ ನಿಲ್ಲಿಸಿ. ಆ್ಯಕ್ಷನ್ ಕ್ಯಾಮ್ರಾ ಲೆನ್ಸ್ ಮೇಲೆ ಫಾಗ್ ಕೂತಿರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಿಲ್ಲ, ಬಟ್ ಆದರೂ ಕಾಣಿಸುತ್ತೆ ಸೂಪರ್ ಬೈಕ್ ಪಾರ್ಕಿಂಗ್ ಅಂತ ಬೋರ್ಡು. ಸೂಪರ್ ಬೈಕ್ ಪಾರ್ಕಿಂಗ್ ಆಯಿತು, ಈಗ ಹೊಟ್ಟೆ ಕಡೆಗೆ ನೋಡ್ಕೊಂಬರ್ತೀವಿ ಒಂದು ಸ್ವಲ್ಪ ಹೊತ್ತಲ್ಲಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಮಯಾಸ್ ಹೋಟ್ಲ್ ತುಂಬಾ ಕ್ರೌಡ್ ಇತ್ತು. ಸಪ್ಲೈಯರ್ ನೀಡಿದೆ ಆರ್ಡ್ರ್ ತೊಗೊಳ್ಳೋ ಮಾರಯ್ಯ ಅಂದರೆ ಬಂದೆ ಅಂತ ಹೇಳೋದು, ಒಂದು 1/2 ಗಂಟೆ ಆದರೂ ಬರಲಿಲ್ಲ, ತಲೆಕೆಟ್ಟೋಯ್ತು. ಸೀದೇ ದಾಚೆ ಬಂದ್ವಿ. 3 ಕಿಲೋಮೀಟ್ರ್ ಮುಂದೆ ಹೋದರೆ ಉಡೀಸ್ ಹೋಟ್ಲ್ ಇದೆ, ಒಂದು ಯೂಟರ್ನ್ ಹಾಕ್ಕೊಂಡು 1/2 ಕಿಲೋಮೀಟ್ರ್ ವಾಪಸ್ ಹೋಗಬೇಕು. ಅಲ್ಲಿ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಉಡೀಸ್ ಹೋಟ್ಲ್ ಕಾಣಿಸ್ತಿದ್ದಂಗೆ ಫಸ್ಟ್ ಕಮ್ಮನ ಹೋಗಿದೆ ಪಾರ್ಕಿಂಗ್ ಲಾಟ್ ಕಡೆ. ತುಂಬ ಗಾಡಿಗಳು ಕಾರ್ಗಳಿದ್ದರೆ ಇಲ್ಲೂ ಸಿಗೋಲ್ಲ, ಲೇಟ್ ಆಗುತ್ತೆ, ಬೇರೆ ಕಡೆ ಎಲ್ಲರೂ ನೋಡೋಣ ಅನ್ಕೊಂಡು. ಬಟ್ ಲಕ್ಕಿಲಿ ಒಂದು 5-6 ಕಾರ್ ಇದೆ, ಒಂದು 4 ಬೈಕ್ ಇದೆ. ನಿಲ್ಲಿಸ್ಬಿಟ್ಟು ಒಳಗೋಗಿ ಒಂದಿಷ್ಟು ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಮಾಡಿಕೊಳ್ಳುವ.
ಹೋಟ್ಲಲ್ಲಿ ಜನನೇ ಕಾಣಿಸ್ತಿಲ್ಲ, ಯಾರೋ ಇಬ್ಬರು ಮಾತ್ರ ಕೂತಿದ್ದಾರೆ. ಒಳ್ಳೆದಾಯ್ತು, ಸರ್ವಿಸ್ ಬೇಗ ಸಿಗುತ್ತೆ ನಮಗೆ. ಬ್ಯಾಂಗ್ಳೂರು ಟು ಚಿತ್ರಕ್ಕೆ ಹೋಗೋ ರೂಟಲ್ಲಿ ಈ ಹೋಟ್ಲು ರೈಟ್ ಹ್ಯಾಂಡ್ ಸೈಡಿಗಿದೆ. ನಾವು ಯೂಶ್ವಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಹೋಟ್ಲುಗಳನ್ನ ಹುಡ್ಕೊಂಡು ಹೋಗ್ತೀವಿ, ಆಗ ಕ್ರೌಡ್ ಕಮ್ಮಿ ಇದೆ, ಇಲ್ಲ ಅಂದರೆ ಇಲ್ಲೂ ಹೆವಿ ಕ್ರೌಡ್ ಇರುತ್ತೆ. ತುಂಬ ಜನ ಈ ಹೋಟ್ಲನ್ನೇ ಹುಡ್ಕೊಂಬರೋರು ಇದ್ದಾರೆ, ಬೈಕರ್ಸ್ಗಳನ್ನೂ ತುಂಬ ಬರ್ತಾರೆ ವೀಕೆಂಡ್ಸಲ್ಲಿ. ಇವತ್ತೇನೋ ಇಲ್ಲ ಅಷ್ಟೇ, ಇಲ್ಲಾಂದರೆ ಯೂಶ್ವಲಿ ಇಲ್ಲೂ ಸ್ವಲ್ಪ ನಾರ್ಮಲ್ ಕ್ರೌಡ್ ಇರುತ್ತೆ. ನೀವೇನಾದ್ರೂ ಈ ಹೋಟ್ಲಿಗೆ ಬಂದರೆ ಪೊಂಗಲ್ನ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ, ಮಸ್ಟ್ ಟ್ರೈ ಐಟಮ್, ಅದು ಮಸ್ತ್ ಇರುತ್ತೆ ಟೇಸ್ಟು. ತಿಂಡಿ ಮುಗಿಸ್ ಆಚೆ ಬರೋಷ್ಟರಲ್ಲಿ ಫಾಗ್ ಎಲ್ಲ ಕ್ಲಿಯರ್ ಆಗಿತ್ತು, ಬಿಸಿಲಿದೆ, ಈಗ ಸ್ವಲ್ಪ ವಾರ್ಮ್ ಫೀಲ್ ಇದೆ, ಗಾಡಿ ಓಡಿಸೋದಕ್ಕೆ ಆರಾಮಿರುತ್ತೆ. ಇನ್ನು ಈಗ ಮೊದಲು ಯೂಟರ್ನ್ ಎಲ್ಲಿ ಸಿಗುತ್ತೆ ನೋಡ್ಕೊಂಡು ತಿರುಗಿಸ್ಕೊಂಬಿಟ್ರೆ ಇನ್ನು ಕಾಣಿಪಾಕಂ ಟೆಂಪಲ್ ರೀಚ್ ಆಗೋವರೆಗೂ ನಾನ್ ಸ್ಟಾಪ್ ಡ್ರೈವ್ ಮಾಡೋದೆ. ಯಾವುದೋ ಕಾರ್ ರೋಡ್ ಕ್ರಾಸ್ ಮಾಡ್ತಿದೆ ಇಲ್ಲಿ, ಇಲ್ಲಿ ನಮ್ಗೆ ಯೂಟರ್ನಿಗೆ ಜಾಗ ಇರುತ್ತೆ. ಮೋಸ್ಟ್ಲಿ ಇದು ಊರವರೇ ಡಿವೈಡರ್ ಕಲ್ಲನ್ನ ಕಿತ್ತಾಕಿ ಮಾಡ್ಕೊಂಡಿರೋವಂಥ ಜಾಗ ಇದು. ಈ ಥರ ಜಾಗದಲ್ಲಿ ಯೂಟರ್ನ್ ತಿರುಗಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದರೆ ಅಪ್ಕಮಿಂಗ್ ಟ್ರಾಫಿಕ್ ಗೊತ್ತಾಗಲ್ಲ, ಯಾಕಂದರೆ ಸೈನ್ ಬೋರ್ಡ್ಸ್ ಏನೂ ಇರಲ್ಲ ಇಲ್ಲಿ ಮುಂದೆ ಯೂಟರ್ನ್ ಇದೆ ಅನ್ನೋದೆಲ್ಲ. ಇವತ್ತು ಈ ರೋಡು ಏನೋ ಖಾಲಿ ಖಾಲಿ ಅನಿಸಿದೆ, ಯೂಶ್ವಲಿ ಇಷ್ಟೆಲ್ಲ ಖಾಲಿ ನಾನು ನೋಡೇ ಇಲ್ಲ. ತಿರುಪತಿಗೆ ಹೋಗೋರೇ ತುಂಬ ಜನ ಇರ್ತಿದ್ರು, ಬೈಕರ್ಸು ಅಷ್ಟೇ, ಬೇಜಾನ್ ಬರೋರು. ಇವತ್ತು ಫುಲ್ ಖಾಲಿ, ನಾವು ಅವಾಗಿಂದ ಬರ್ತಾ ಇದ್ದೀವಿ, ಒಂದು ಬ್ಯಾಚ್ ಕೂಡ ಸಿಕ್ಕಿಲ್ಲ ಬೈಕರ್ಸ್ ನಮಗೆ. ಇವತ್ತು ರೋಡ್ ಖಾಲಿ ಇದ್ರೂ ನಾವು ಸ್ವಲ್ಪ ಸ್ಪೀಡ್ ಅಪ್ ಆಗಕ್ಕೆ ಆಗಲಿಲ್ಲ. ನಮ್ಮ ಕರ್ನಾಟಕ ಬಾರ್ಡರ್ ದಾಟೋವರೆಗೂ ರೋಡು ಟಾರ್ ರೋಡು ಚೆನ್ನಾಗಿತ್ತು. ಪಲಮನೇರ್ ಬಂದಾದ ಮೇಲೆ ಇವ್ರದ್ದು ವೈಟ್ ಟಾಪಿಂಗ್ ರೋಡು, ಫ್ಲಾಟ್ ಇಲ್ಲ ಅಂತ ಪಕ್ಕ ಇದು, ಸ್ವಲ್ಪ ಎತ್ತಾಗ್ತಿರುತ್ತೆ. ಆಗಾಗ ನಮ್ಮ ಗಣೇಶ್ವರ ಆರ್ಲೆಗೆ ತುಂಬಾ ಕೆಲಸ ಕೊಡ್ತಿದ್ದು ರೋಡು. ಈ ಕ್ರೂಸರ್ ಬೈಕ್ಗಳಿದೆ ನೋಡಿ, ಸ್ಟ್ರೈಟ್ ರೋಡಲ್ಲಿ ಆರಾಮಾಗಿ ಹೋಗ್ತಿರುತ್ತೆ, ಏನೂ ತೊಂದರೆ ಇಲ್ಲ, ಒಳ್ಳೆ ಕಂಫರ್ಟ್ ಇರುತ್ತೆ ರೈಡಿಂಗ್ಗೆ. ಸ್ವಲ್ಪ ಹಳ್ಳ ದಿನಗಳಲ್ಲೂ ತುಂಬ ಕೆಲಸ ಕೊಡುತ್ತೆ, ಮತ್ತು ಕಾರ್ನರಿಂಗು ಅಷ್ಟೇ, ಅಷ್ಟೊಂದು ಸ್ಮೂತ್ ಇರಲ್ಲ, ತುಂಬ ಪ್ರಾಕ್ಟೀಸ್ ಬೇಕಾಗುತ್ತೆ. ಈ ಕ್ರೂಸರ್ ಬೈಕ್ ಓಡಿಸೋರಿಗೆ ಬ್ಯಾಕ್ ಪೇನ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಗಣೇಶ್ ಹೇಳ್ತಾರೆ, ಒಂದು ಶಾಟ್ ಧರ್ಮಸ್ಥಳಕ್ಕೆ ಹಂಗೆ ಹೊರಟೋಗ್ತಾರೆ ನಾನ್ ಸ್ಟಾಪು, ನನಗೇನು ಅನಿಸಲ್ಲಪ್ಪ ಬ್ಯಾಕ್ ಪೇನ್ ಅಂತ ಯಾವತ್ತು ಬಂದಿದ್ದೇ ಇಲ್ಲ ಅಂತಾರೆ. ಮೊದಲು ನಮಗೆ ಚಿತ್ತೂರು ಬಂದಿದೆ ಅಂತ ಗೊತ್ತಾಗ್ತಾ ಇದೆ ರೈಟ್ ಸೈಡಲ್ಲಿದ್ದ ಕಾಫಿ ಡೇಯಿಂದ, ಈಗ ಅಲ್ಲೊಂದು ಫ್ಲೈಓವರ್ ಕನ್ಸ್ಟ್ರಕ್ಷನ್ ಆಗಿದೆ, ಹಾಗಾಗಿ ಚಿತ್ತೂರು ಕಾಫಿ ಡೇ ನಮಗೆ ಕಾಣಿಸಲ್ಲ. ಯಾವ ಮಾಡಿದ್ರೆ ಕನ್ಫ್ಯೂಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತೀವಿ. ಫ್ಲೈಓವರ್ ಪಕ್ಕದಲ್ಲಿರೋ ಸರ್ವಿಸ್ ರೋಡಿಗೆ ತೊಗೊಂಡು ಮುಂದೆ ಬಂದು ಲೆಫ್ಟ್ ಅಂತ ತೊಗೊಂಡ್ರೆ ತಿರುಪತಿ ರೋಡ್ ಅದು, ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಫಸ್ಟ್ ಫ್ಲೈಓವರ್ ಥರ ಎಲ್ಲಿ ಸಿಗುತ್ತೋ ಅಲ್ಲಿ ಸರ್ವಿಸ್ ರೋಡಿಗೆ ತಿರ್ಗಾ ತೊಗೊಂಡ್ರೆ ಕಾಣಿಪಾಕಂಗೆ ಹೋಗೋ ದಾರಿ ಅದು. ಒಂದು ಸಣ್ಣ ಸೈನ್ ಬೋರ್ಡ್ ಇದೆ, ನೋಡಬೇಕಷ್ಟೇ ಅದನ್ನ. ಇಲ್ಲಿ ಲೆಫ್ಟ್ ತೊಗೊಂಡು ಮೇನ್ ರೋಡ್ ಹೇಗೋಗುತ್ತೋ ಹಾಗೆ ಫಾಲೋ ಮಾಡ್ಕೊಂಡ್ರೆ 4.5 kilometers ದೂರದಲ್ಲಿ ನಮಗೆ ಕಾಣಿಪಾಕಂ ಟೆಂಪಲ್ ಸಿಗುತ್ತೆ. ರೋಡ್ ಕಂಡೀಷನ್ ಆವ್ರೇಜ್ ಆಗಿದೆ, ಟ್ರಾಫಿಕ್ ಮೈಲ್ಡ್ ಆಗಿತ್ತು. ಇಲ್ಲಿ ತುಂಬ ಚೆನ್ನಾಗಿ ಸೈನ್ ಬೋರ್ಡ್ಸ್ಗಳನ್ನ ಹಾಕಿದ್ದಾರೆ, ಟೆಂಪಲ್ಗೆ ಯಾವ ಕಡೆ ಹೋಗ್ಬೇಕು ಅನ್ನೋ ಡೈರೆಕ್ಷನ್ ಬೋರ್ಡ್ಗಳು. ಯೂಶ್ವಲಿ ಈಗ ಎಲ್ಲರೂ ಗೂಗಲ್ ಮ್ಯಾಪ್ಸ್ಗಳು ಯೂಸ್ ಮಾಡ್ತೀವಿ, ಇನ್ ಕೇಸ್ ಕೆಲವು ಸರಿ ವರ್ಕ್ ಆಗಲಿಲ್ಲ ಅಂದರೆ ಸೈನ್ ಬೋರ್ಡ್ ಕೂಡ ಇಲ್ಲಿ ಹೆಲ್ಪ್ ಮಾಡುತ್ತೆ. ಈಗ ಟೆಂಪಲ್ಗೆ ನಾನು, ರಂಜನ್, ಶ್ರೀಧರ್, ಚೇತನ್ ಮತ್ತು ಚಂದು ಮಾತ್ರ ಹೋಗ್ತಾ ಇದ್ದೀವಿ. ಇನ್ನು ಮಿಕ್ದವ್ರು ಟೆಂಪಲ್ನ ತುಂಬ ಸರಿ ನೋಡಿದ್ದೀವಿ, ನಾವು ಫಾರ್ಮ್ ಹೌಸ್ಗೆ ಹೋಗಿ ನೀವೆಲ್ಲ ಬರೋಷ್ಟರಲ್ಲಿ ಊಟ ರೆಡಿ ಮಾಡಿರ್ತೀವಿ ಅಂತ ಹೊರಟರು. ಚಿತ್ತೂರು ಜಂಕ್ಷನಿಂದ ಎಲ್ಲ ಸಪ್ರೇಟ್ ಆದ್ವಿ. ಈ ರೋಡಲ್ಲಿ ನಿಮಗೊಂದು ಬ್ರಿಡ್ಜ್ ಸಿಗುತ್ತೆ, ಬ್ರಿಡ್ಜ್ ಆಗಿ ಫ್ಯೂ ಮೀಟರ್ಸಲ್ಲೇ ಒಂದು ಆರ್ಚ್ ಕೂಡ ಕಾಣಿಸುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ, ಅದ್ರ ಒಳಗೆ ಹೋದರೆ ಅಲ್ಲಿಂದ ಹಾರ್ಡ್ಲಿ 1 kilometers ಟೆಂಪಲ್ ಸಿಗುತ್ತೆ. ಇಲ್ಲಿ ಲೆಫ್ಟಲ್ಲಿ ಆರ್ಚ್ ಕಾಣಿಸುತ್ತೆ, ಈ ಆರ್ಚಲ್ಲಿ ಹೋದರೆ ಇಲ್ಲಿಂದ 1 kilometers ದೂರದಲ್ಲಿ ದೇವಸ್ಥಾನ ಸಿಗುತ್ತೆ. ಕಾರುಗಳಿಗೆ ಎಂಟ್ರಿ ಫೀಸ್ ಅಂತ ಅಮೌಂಟ್ ತಗೊಂತಾರೆ, ಟೂ ವೀಲರ್ಗೆ ಫ್ರೀ ಅಂತೆ, ಹಾಗಾಗಿ ಸೀದಾ ನುಗ್ತಾ ಇದ್ದೀವಿ ನಾವು. ಟೆಂಪಲ್ ಪಾರ್ಕಿಂಗ್ ಪ್ರಿಮಿಸಸ್ ಎಂಟರ್ ಆಗಿದ್ವಿ, ಎಲ್ಲೆಂದ್ರೆ ಅಲ್ಲಿ ಫೋರ್ ವೀಲರ್ಗಳು ಪಾರ್ಕ್ ಮಾಡಿದ್ದಾರೆ. ಇಲ್ಲೇನೋ ಶೀಟ್ ಕಾಣಿಸ್ತು ಮೇಲೆ ಕವರ್ ಆಗಿರೋ ಥರ, ಸ್ವಲ್ಪ ನೆರಳು ಸಿಗುತ್ತೆ ಟೂ ವೀಲರ್ಗೆ ಅಂದ್ಕೊಂಡ್ವಿ. ಹೌದು, ಇದು ಟೂ ವೀಲರ್ ಪಾರ್ಕಿಂಗೆ, ಚೆನ್ನಾಗಿದೆ ಗುರು. ಇಲ್ಲಾಂದರೆ ಈ ಬಿಸಿಲಲ್ಲಿ ಟೂ ವೀಲರ್ ನೆನ್ಸ್ಬಿಟ್ಟು ವಾಪಸ್ ಬಂದು ಕೂತ್ಕೊಂಡ್ರೆ ಬುಡ ಅಷ್ಟೇ ಸೀದೋಗುತ್ತೆ. ಈ ಥರ ನೆರಳಿರೋ ಪಾರ್ಕಿಂಗ್ ಟೂ ವೀಲರ್ಗಳಿಗೆ ಎಲ್ಲ ಕಡೆ ಸಿಕ್ಬಿಟ್ರೆ ಫುಲ್ ಖುಷಿಯಾಗ್ತೀವಿ ನಾವುಗಳು. ಬಟ್ ಅಗೇನ್ ಲಿಮಿಟೆಡ್ ಟೂ ವೀಲರ್ ಪಾರ್ಕಿಂಗ್ ಸ್ಪೇಸ್ ಮಾತ್ರ ಅವೈಲೇಬಲ್ ಇರೋದು, ಫುಲ್ ಆಯಿತು ಅಂದರೆ ಆಚೆ ಬಿಸಿಲಲ್ಲೇ ನಿಲ್ಲಿಸ್ಬೇಕು. ನಮ್ಮ ಆಸ್ತಿಯಾದ ಹೆಲ್ಮೆಟ್ಟು, ಜಾಕೆಟ್ಟು, ಗ್ಲೌಸು, ಶೂಸ್ಗಳನ್ನ ಕಾರಲ್ಲೇ ಹಾಕ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಕಾರ್ ಇರೋದ್ರಿಂದ ಇದೊಂದು ಅನುಕೂಲ ಆಯಿತು, ಇಲ್ಲಾಂದರೆ ಲಾಕರ್ ರೂಮ್ನ ಹುಡ್ಕೊಂಡು ಹೋಗಬೇಕಾಗಿತ್ತು.
ಅಯ್ಯೋ ನೆಲ ಸುಡ್ತಿದೆ, ಬರೀ ಕಾಲ ನಡೆಯೋದು ಭಾರಿ ಕಷ್ಟ ಆಗ್ತಿದೆ. ಫೋನು ವೇಟಿಂಗಾ? ನಮ್ಮ ಶ್ರೀಧರ್ ಅವ್ರಿಗೆ ಇಲ್ಲೊಂಚೂರು ಟಚ್ ಇದೆ ಒಳಗೆ, ಹಾಗಾಗಿ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತೀವಿ ನಮಗೆಲ್ಲ. ಇದು ಬಂದು ಕಾಣಿಪಾಕಂ ಬಸ್ ಸ್ಟ್ಯಾಂಡು, ಚಿತ್ತೂರಿಂದ ಬಸ್ ಇಲ್ಲಿಗೆ ಬರುತ್ತೆ. ಸೊ ಯಾರೇ ಬಸ್ಸಲ್ಲಿ ಬರೋಗಿದ್ರು ಚಿತ್ತೂರಿಗೆ ಬರಬೇಕು, ಚಿತ್ತೂರಿಂದ ಇಲ್ಲಿಗೆ ಬಸ್ ಸಿಗುತ್ತೆ. ತುಂಬ ಬಸ್ಗಳು ಬರುತ್ತೆ, ಟೈಮಿಂಗ್ಸ್ಗಳೆಲ್ಲ ಬೋರ್ಡಲ್ಲಿ ಡಿಸ್ಪ್ಲೇ ಆಗಿದೆ. ಇದು ಬಸ್ ಸ್ಟಾಪ್ ಆಗಿರೋದ್ರಿಂದ ಸುತ್ತಮುತ್ತಲು ಸ್ವಲ್ಪ ನಮಗೆ ಕಾಫಿ ಟೀ ಸ್ಟಾಲ್ಗಳು ಕಾಣಿಸ್ತಿದೆ, ಹೋಟ್ಲುಗಳಿದೆ ಚಿಕ್ಕ ಚಿಕ್ಕದು. ಈ ಕಡೆ ಪಬ್ಲಿಕ್ ಟಾಯ್ಲೆಟ್ ರೂಮ್ ಪ್ಲಸ್ ಬಾತ್ರೂಮ್ ಇದೆ. ಪಾರ್ಕಿಂಗ್ ಜಾಗ ಅನ್ಕೋ ಸಖತ್ ವಿಶಾಲವಾಗಿದೆ. ಮೋಸ್ಟ್ ಪ್ರಾಬ್ಲಿ ತುಂಬ ಗಾಡಿಗಳು ಬರುತ್ತೆ ಅನಿಸುತ್ತೆ ಈ ಕಡೆಗೆ, ಅದಕ್ಕೆ ಇಷ್ಟು ದೊಡ್ಡದಾಗಿ ಜಾಗ ಮಾಡ್ಕೊಂಡಿದ್ದಾರೆ ಪಾರ್ಕಿಂಗು. ಈಗ ಕಾಣಿಸ್ತಿರೋದು ನಿಮಗೆ ಟೆಂಪಲ್ ಎಂಟ್ರೆನ್ಸ್ ಆರ್ಚ್, ಇದ್ರ ಒಳಗೆ ಹೋಗಬೇಕು, ಒಂದು 500 meters ನಡಿಬೇಕಾಗತ್ತೆ ಅಂದರು. ಆರ್ಚ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಎದುರುಗಡೆಗೆ ನಿಮಗೆ ಫಸ್ಟ್ ಒಂದು ಸೇವಾ ವಿವರಗಳ ಒಂದು ಬೋರ್ಡ್ ಕಾಣಿಸುತ್ತೆ. ಅದ್ರ ಪಕ್ಕದಲ್ಲಿ ಹಾಗೆ ನಡ್ಕೊಂಡೋದ್ರೆ ಚಪ್ಪಲಿ ಸ್ಟ್ಯಾಂಡ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ಗೆ ರೈಟ್ ಹ್ಯಾಂಡ್ ಸೈಡ್ಗೆ ಒಂದಿಷ್ಟು ಸ್ಟಾಲ್ಗಳಿದೆ. ಅಲ್ಲಿ ಆಟ ಸಾಮಾನುಗಳು, ಕುಡಿಯೋಕ್ಕೆ ಬೇಕಾಗಿರೋ ನೀರು, ಫೋಟೋಗಳು ದೇವ್ರದು, ಈ ಥರದ್ದೆಲ್ಲ ತುಂಬ ಇದ್ದಾವೆ. ಚಪ್ಪಲ್ ಸ್ಟ್ಯಾಂಡು ಫ್ರೀ ಆಫ್ ಕಾಸ್ಟು, ಯಾವುದೇ ಥರ ಚಾರ್ಜಸ್ ಇಲ್ಲ. ಅದ್ರ ಮೇಲೆ ನೀವು ಆಸೆ ಪಟ್ಟು ಏನಾದ್ರು ಕೊಡ್ತೀವಿ ಅನ್ನೋಂಗಿದ್ರೆ ಅಲ್ಲಿ ಒಂದು ಉಂಡಿ ಥರ ಇಟ್ಟಿದ್ದಾರೆ, ಅದರೊಳಗೆ ಇಡ್ಬೋದು. ಆ ಕಡೆಯಿಂದ ಸ್ವಲ್ಪ ಮುಂದೆ ದೇವಸ್ಥಾನದ ರೂಟಲ್ಲಿ ಬಂದರೆ ಕೈಕಾಲು ತೊಳ್ಕೊಳ್ಳೋಕೆ ಜಾಗ ಇದೆ. ಇಲ್ಲಿ ನಿಮಗೆ ಫ್ರೀ ದರ್ಶನ, 51 rupees ಶೀಘ್ರ ದರ್ಶನ, ಅತಿ ಶೀಘ್ರ ದರ್ಶನ ಅಂತ 100 rupees ಇದೆ. ಈಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಕಾಣಿಸ್ತಿರೋದು ಪ್ರೇಯರ್ ಹಾಲು. ಇಲ್ಲಿ ಚಿಕ್ಕದಾಗ ಒಂದು ಗಣಪತಿ ವಿಗ್ರಹ ಇದೆ, ಅದರ ಮುಂದೆ ಜನಗಳು ಕೂತ್ಕೊಂಡು ಕೆಲವರು ಸಾಂಗ್ ಎಲ್ಲ ಆಡ್ತಿದ್ರು. ಇದ್ರ ಹಿಂಭಾಗದಲ್ಲೇ ಪ್ರಸಾದಾಲಯ, ಫ್ರೀ ಮೀಲ್ಸ್, ಎಷ್ಟೇ ಜನ ಬಂದರೂ ಭಕ್ತಾದಿಗಳಿಗೆ ಇಲ್ಲಿ ಫ್ರೀ ಊಟ ಸಿಗುತ್ತೆ ಮಧ್ಯಾಹ್ನ ಹೊತ್ತು. ಅನ್ನದಾಲಯದ್ದೇ ಸಪ್ರೇಟಾಗಿ ಒಂದು ಹಾಲ್ ಇದೆ, ಅಲ್ಲಿ ಹೋದರೆ ನೆಲದ ಮೇಲೆ ಕೂರೋಕ್ಕೆ ವ್ಯವಸ್ಥೆ ಇದೆ, ತಟ್ಟೆ ಕೊಡ್ತಾರೆ, ಅಲ್ಲಿ ಊಟ ಹಾಕ್ತಾರೆ. ವಯಸ್ಸಾಗಿರೋರಿಗೆ ನೆಲದ ಮೇಲೆ ಕೂರೋಕೆ ಆಗದೇ ಇರೋರಿಗೆ ಟೇಬಲ್ ಕೂಡ ಇದೆ. ನಮ್ಮ ಸೌತ್ ಇಂಡಿಯಾ ದೇವಸ್ಥಾನಗಳಲ್ಲಿ ಬಂದು ಭಕ್ತಾದಿಗಳು ಊಟ ಹಾಕಿ ಕಳಿಸ್ತಾರೆ ನೋಡಿ, ಆ ಕಾನ್ಸೆಪ್ಟೇ ಸೂಪರ್. ಇಲ್ಲಿ ಪ್ರಸಾದ ಸ್ವೀಕರಿಸಿದ ಭಕ್ತಾದಿಗಳು ಅಷ್ಟೇ, ಈ ಸೈಕಲ್ ಸ್ಟಾಪ್ ಆಗದೇ ಇರಲಿ ಅಂತ ಅವರು ಊಟ ಆದಮೇಲೆ ಅಲ್ಲೇ ಒಂದು ಉಂಡಿ ಇದೆ, ಅನ್ನದಾನ ಸೇವೆ ಇದೆ ಅಂತ, ಅದರಲ್ಲಿ ಅವ್ರಿಗೆ ಯಥಾಶಕ್ತಿ ಆದಷ್ಟು ಒಂದು ಫಂಡ್ನ ಕೊಟ್ಬಿಟ್ಟು ಹೋಗ್ತಾರೆ. ನಮ್ಮ ಶ್ರೀಧರ್ಗೆ ಪರಿಚಯದವರು 100 rupees ಅತಿ ಶೀಘ್ರ ದರ್ಶನ ಲೈನಲ್ಲಿ ಬನ್ನಿ, ನಾಮೇಲೆ ನಿಮ್ಮನ್ನ ಒಳಗೆ ಸಪ್ರೇಟಾಗಿ ಕರ್ಕೊತೀನಿ ಅಂತ ಹೇಳಿದ್ರು. ಬಟ್ ಹೋಗಿ ನೋಡಿದ್ರೆ ಲೈನೇ ಊರಾಚೆ ನಿಂತಿತ್ತು. ಸೊ ಹಾಗಾಗ ಅವ್ರಿಗೆ ಫೋನ್ ಮಾಡಿದ್ವಿ, ತುಂಬ ಲೈನ್ ಇದೆ, ವೆಯ್ಟ್ ಮಾಡಬೇಕಾಗತ್ತೆ ನಾವು ಅಂದ್ವಿ. ಸರಿ, ಒಂದು ಕೆಲಸ ಮಾಡಿ, ವಾಪಸ್ ಆಚೆ ಹೋಗ್ಬಿಟ್ಟು ಬ್ಯಾಕ್ ಡೋರ್ಗೆ ಬನ್ನಿ, ಅಲ್ಲಿಂದ ನಾನು ನಿಮ್ಮನ್ನ ಒಳಗೆ ಕರ್ಕೊಂತೀನಿ ಅಂದರು. ಈಗ ಬ್ಯಾಕ್ ಡೋರ್ ಎಂಟ್ರೆನ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಯೂಶ್ವಲಿ ಫ್ರಂಟ್ ಡೋರಿಂದ ಎಂಟ್ರಿ ತೊಗೊಂಡು ದರ್ಶನ ಮಾಡ್ಕೊಂಡು ಬ್ಯಾಕ್ ಡೋರಿಂದ ಎಕ್ಸಿಟ್ ಆಗಿ ಆಚೆ ಬಂದರೆ ಇಲ್ಲಿ ಪ್ರಸಾದ ಸೆಂಟರ್ ಇದೆ. ನಾವು ಕೊಟ್ಟಿರೋ ಸೇವೆ ರೆಸಿಪ್ಟ್ಗಳಿದ್ದರೆ ಅದಕ್ಕೆ ಸೂಕ್ತವಾದ ಪ್ರಸಾದಗಳನ್ನ ಕೊಡ್ತಾರೆ ನಮಗೆ. ಈಗ ಎಕ್ಸಿಟ್ ಆಗೋ ಬಾಕ್ಲಿಂದ ನಾವು ಎಂಟ್ರಿ ತೊಗೊಳ್ತೀವಿ. ಈಗ ನಿಮಗೆ ಕಾಣಿಸ್ತಿದ್ದಿಲ್ಲ ವೈಟ್ ಕೋಪ್ರ, ಅದೇ ಮೇನ್ ಗರುಪುಡಿ, ಅಲ್ಲೇ ಸ್ವಯಂಭೂ ವರಸಿದ್ಧಿ ವಿನಾಯಕ ಗಣಪತಿ ವಿಗ್ರಹ ಇರೋದು. ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ, ಎದುರುಗಡೆ ಬರ್ತಿದ್ದಂಗೆ ಫ್ರೀ ಡ್ರಿಂಕಿಂಗ್ ವಾಟರ್ ಬೋರ್ಡ್ ಕಾಣಿಸುತ್ತೆ, ಮತ್ತು ಇಲ್ಲಿ ಗೋಕುಲ ಗೌಪೂಜೆ ಜಾಗ ಅಂತ ಒಂದು ಇದಿದೆ. ಅಲ್ಲೊಂದು ಹಸುವನ್ನ ಇಟ್ಟಿದ್ದಾರೆ, ಅದಕ್ಕೆ ಪೂಜೆಗಳು ಮಾಡ್ತಿದ್ರು ತುಂಬ ಜನ, ಅದಕ್ಕೆ ಒಂದು ಸಪ್ರೇಟ್ ರೆಸಿಪ್ಟ್ ತೊಗೊಬೇಕಾಗತ್ತೆ. ದೇವಸ್ಥಾನದ ಒಳಗೆ ಜಾಸ್ತಿನೇ ಕ್ರೌಡ್ ಇತ್ತು, ಸೊ ವೀಕೆಂಡ್ ಅಲ್ವಾ ಸ್ವಲ್ಪ ಜಾಸ್ತಿನೇ ಅಂದ್ಕೊಳ್ಳಿ. ಕ್ಯಾಮ್ರಾಸ್ ಮತ್ತು ಮೊಬೈಲ್ ಫೋನ್ ಒಳಗಲ್ಲೋ ಇಲ್ಲ, ಸೊ ಹಾಗಾಗಿ ಒಳಗೆ ನಾನು ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ದೇವಸ್ಥಾನದೊಳಗೆ ತುಂಬ ರೀತಿ ಕಾರ್ಯಕ್ರಮಗಳು, ಪೂಜೆಗಳು ನಡೆಯುತ್ತೆ. ಈಗ ನಾನು ನೋಡ್ದಂಗೆ ಒಂದು ಮಗುದ ನಾಮಕರಣ ಏನು ನಡೀತಿತ್ತು, ಮತ್ತು ಆ ಕಡೆ ಅಕ್ಷರಾಭ್ಯಾಸಗಳು ನಡೀತಿತ್ತು. ಬೇರೆ ಬೇರೆ ಪೂಜೆಗಳಿಗೆಲ್ಲ ತುಂಬ ಜನ ವೆಯ್ಟ್ ಮಾಡ್ತಿದ್ರು. ಇಲ್ಲಿ ಎದುರುಗಡೆ ಏನೋ ತುಂಬ ಕಲರ್ಫುಲ್ಲಾಗಿ ವಿಗ್ರಹಗಳೆಲ್ಲ ಇದೆ, ಪಾರ್ಕ್ ಕೂಡ ಇರೋಂಗಿದೆ. ಹೋಗಿ ನೋಡೋಣ ಯಾವುದೋ ಟೆಂಪಲ್ ಇದೆ ಇಲ್ಲಿ ಒಳಗೆ.
ಇದು ಬಂದು ಶ್ರೀ ಮಣಿಕಂಠೇಶ್ವರ ಸ್ವಾಮಿ ದೇವಸ್ಥಾನ. ಒಳಗೆ ಹೋಗ್ತಿದ್ದಂಗೇನೆ ಅಲ್ಲಿ ಯಾರೋ ಇದ್ದವ್ರು ಓಡಿ ಬಂದರು, ಓ ಅಂತ, ಕ್ಯಾಮ್ರಾಸ್ ಮೊಬೈಲ್ಸ್ ನಾಟ್ ಅಲೋಡ್ ಇನ್ಸೈಡ್ ಅಂದರು. ಹಂಗೆ ಅಲ್ಲಿ ಯಾರೋ ಒಬ್ಬ ಫೋಟೋಗ್ರಾಫರ್ ಕೊಡ್ತಿದ್ದ, ಅವನು ಎಲ್ಲರದ್ದು ಫೋಟೋ ತೆಗೆ ಪ್ರಿಂಟ್ ಹಾಕಿ ಕೊಡ್ತಿದ್ದ. ಅವನ ಹತ್ರ ಸೆಟ್ಟಿಂಗ್ ಮಾಡೋಣ ನಾನು ಟ್ರೈ ಮಾಡಿದೆ. ಗುರು ಅದು 100 ರೂಪಾಯಿ ನಾನೇ ಕೊಡ್ತೀನಿ ಒಂಚೂರು ವಾರ್ಡ್ ಆಗಿಬಿಡು ಕ್ಯಾಮ್ರಾ ಹಿಡ್ಕೊಂಡು ಅಂತ. ಇಲ್ಲ ಇಲ್ಲ ಆಗಲ್ಲ ಅಂದ್ಬಿಟ್ರು. ಓಕೆ, ಮೋಸ್ಟ್ ಪ್ರಾಬ್ಲಿ ಲೋಕಲ್ ಬಿಸ್ನೆಸ್ನ ಸಪೋರ್ಟ್ ಮಾಡೋದಕ್ಕೆ ಫೋಟೋಗ್ರಫಿ ವಿಡಿಯೋಗ್ರಫಿ ರೆಸ್ಟ್ರಿಕ್ಟೆಡ್ ಅನಿಸುತ್ತೆ. ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಎದುರುಗಡೆನೇ ಒಂದು ದೊಡ್ಡದಾಗಿ ಕಲ್ಯಾಣಿ ಇದೆ, ಮಧ್ಯದಲ್ಲಿ ಒಂದು ಗಣಪತಿ ವಿಗ್ರಹ ಇದೆ. ಬೆಳಗ್ಗೆ ಹೊತ್ತೇನೋ ಸೇವೆಗಳು ನಡೆಯುತ್ತಂತೆ ಇಲ್ಲಿ, ಮಧ್ಯಾಹ್ನದಿಂದ ಬಿಸಿಲು ಜಾಸ್ತಿ ಏನೂ ಇಲ್ಲ. ಈಗ ಗಣಪತಿಯ ದರ್ಶನ ಆಯಿತು, ಈಗ ಪಾರ್ಕಿಂಗ್ ಕಡೆಗೆ ಹೋಗ್ತಾಯಿನಿ. ವಾಪಸ್ ಹೋಗೋ ದಾರಿಲಿ ನಿಮಗೆ ಲಗೇಜ್ ರೂಮ್ಗಳು ಸಿಗುತ್ತೆ, ತುಂಬ ಚಿಕ್ಕ ಚಿಕ್ಕ ಸ್ಟಾಲ್ಗಳಲ್ಲಿ ಕಾಫಿ ಟೀ ಕೂಲ್ ಡ್ರಿಂಕ್ಸ್ಗಳು ಸಿಗುತ್ತೆ, ಹೋಟ್ಲುಗಳಿದ್ದಾವೆ ತುಂಬ, ಮತ್ತು ಒಂದಷ್ಟು ಚಾಟ್ಸ್ ಅಂಗಡಿಗಳು ಕೂಡ ಕಣ್ಣಿಗೆ ಕಾಣಿಸಿದ್ವಿ. ಎದುರುಗಡೆ ಕಾಣಿಸ್ತಾರೋ ಜಾಗದಲ್ಲಿ ಗಾಡಿ ಪೂಜೆ ಮಾಡಿಕೊಡ್ತಾರೆ. ಇದೊಂದು ಡೆಡಿಕೇಟೆಡ್ ವೆಹಿಕಲ್ ಪೂಜೆ ಪ್ಲೇಸು, ಇದು ಬಿಟ್ಟು ಬೇರೆ ಎಲ್ಲೂ ಮಾಡಲ್ಲ. ನಾನು ಮೇನ್ ಎಂಟ್ರೆನ್ಸ್ ಹತ್ರ ತೊಗೊಂಡೋಗಿ ಮಾಡಿಸ್ತೀನಿ ಅಂದರೆ ಅವ್ರ ಗಾಡಿಗಳನ್ನಲ್ಲಿ ಅವ್ರಿಗೂ ಬಿಡೋದೇ ಇಲ್ಲ. ನಿಮಗೆ ಕಾಣಿಸ್ತಿರುತ್ತೆ ತುಂಬ ಕಾರ್ಗಳಿದೆ, ಕೆಲವು ಹೊಸದು ಇದೆ, ಕೆಲವು ಯೂಸ್ಡ್ ಕಾರ್ಗಳು ಕೂಡ ತೊಗೊಂಬಂದು ಇಲ್ಲಿ ಪೂಜೆ ಮಾಡಿಸ್ತೀರಿ. ನಂಬಿಕೆ ಬಂದಾಗ ಇಲ್ಲಿ ಪೂಜೆ ಮಾಡಿಸ್ಕೊಂಡೋದ್ರೆ ಜರ್ನಿ ಸೇಫ್ ಆಗಿರುತ್ತೆ ಅಂತ. ರಿಫ್ರೆಶ್ಮೆಂಟ್ ಜೋರಾಗಿದೆಯಾ? ಸ್ವೀಟ್ ಅಂಡ್ ಸಾಲ್ಟಾ? ಹಾಂ ಕೊಡಮ್ಮ. ಕಾಣಿಪಾಕಂ ಟೆಂಪಲ್ ರೌಂಡ್ಸ್ ಮುಗೀತು, ಈಗ ನಮ್ಮ ಶ್ರೀಧರ್ ಅವರ ಗೆಸ್ಟ್ ಹೌಸ್ ಕಡೆಗೆ ನಮ್ಮ ಪಯಣ. ಇಲ್ಲಿಂದ ಸುಮಾರು 33 ಕಿಲೋಮೀಟರ್ ದೂರ ಇದೆ ಅಂತ ಹೇಳ್ತಿದ್ರು ರಂಜನು. ಶ್ರೀಧರ್ ಅವರು ಊರಲ್ಲೇ ಫಾರ್ಮ್ ಹೌಸ್ ಇರೋದ್ರಿಂದ ನಮ್ಗೆ ಇಲ್ಲಿಂದ ಗೂಗಲ್ ಮ್ಯಾಪಿನ ನೆಸಿಟಿ ಏನು ಬೇಕಾಗಿಲ್ಲ. ಶ್ರೀಧರ್ ಅವರೇ ಕಾರಲ್ಲಿ ಲೀಡ್ ಮಾಡಿಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಮಧ್ಯಾಹ್ನ 1 ಗಂಟೆ, ಈಗ ಹೊಟ್ಟೆ ಹೆವಿ ಹಸಿವಾಗ್ತಿತ್ತು, ಸೊ ಅದಕ್ಕೆ ಯಾವ್ದಾದ್ರು ಒಂದು ಹೋಟ್ಲು ನೋಡ್ಬಿಟ್ಟು ನಿಲ್ಸೋಣ ಅಂದ್ಕೊಂಡು ನಿರ್ಧಾರ ಮಾಡಿದ್ವಿ. ರಂಜನ್ ಅವರು ಊರ ಕಡೆಗೆ ಇನ್ನೇನು ಟರ್ನ್ ತೊಗೊಬೇಕು, ಆ ರೋಡಲ್ಲಿ ಯಾವುದೋ ಒಂದು ಆಂಧ್ರ ವೆಜ್ ಮೀಲ್ ಹೋಟ್ಲು ಕಾಣಿಸ್ತು, ಸರಿ ನಿಲ್ಸಿದ್ವಿ. ಕೂರೋದಕ್ಕೆ ಚೇರ್ಗಳು ಕಾಣಿಸ್ತಿದೆ, ಒಳಗೆ ಜನನೂ ಅಷ್ಟೊಂದಿಲ್ಲ. ನೆಮ್ಮದಿ ಕೂತ್ಕೊಂಡು ಊಟ ಮಾಡಿ ಜರ್ನಿ ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಒಳ್ಳೆ ಊಟ ಆಯಿತು. ಎದುರುಗಡೆ ರೆಡ್ ಟೀ ಶರ್ಟ್ ಹಾಕ್ಕೊಂಡಿರೋರಿಗೆ ಕನ್ನಡ ಬರುತ್ತೆ, ಖುಷಿಯಾಗಿ ನಮ್ಮ ಜೊತೆ ಕನ್ನಡದಲ್ಲಿ ಮಾತಾಡಿಕೊಂಡು ಊಟ ಬಡಿಸಿದ್ರು ನಮಗೆ. ಈಗ ನಮ್ಮ ಶ್ರೀಧರ್ ಅವರ ಫಾರ್ಮ್ ಹೌಸ್ ಕಡೆಗೆ ಜರ್ನಿ ಶುರು ಮಾಡೋಣ. ನಮ್ಮ ರಂಜನ್ನು ಶ್ರೀಧರ್ ಗಣೇಶ್ ರೆಡ್ಡಿ ಅವರೆಲ್ಲ ಕಸಿನ್ಸ್ಗಳೇ, ಅವ್ರದ್ದು ಒಂದೇ ಊರು, ಹಾಗಾಗಿ ರಂಜನ್ ಅವ್ರಿಗೂ ದಾರಿ ಗೊತ್ತು. ಸೊ ಈಗ ಅವರೇ ಲೀಡ್ ಮಾಡ್ತಿದ್ದಾರೆ ಫಾರ್ಮ್ ಹೌಸ್ ಕಡೆಗೆ. ನಾನು ರಂಜನ್ನು ಊಟಕ್ಕೆ ನಿಲ್ಲಿಸಿದಾಗ ಕಾರ್ ಮುಂದೆ ಪಾಸ್ ಆಗೋಗಿದೆ, ಇಲ್ಲಿ ನೆಟ್ವರ್ಕ್ ಇರಲಿಲ್ಲ, ಹಾಗಾಗಿ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಮೋಸ್ಟ್ಲಿ ಕಾರಲ್ಲಿ ಇರೋರೆಲ್ಲ ಫಾರ್ಮ್ ಹೌಸ್ ರೀಚ್ ಆದಮೇಲೆ ಊಟ ಮಾಡೋಣ ಅಂತ ಹೋಗಿರಬೇಕು. ನಾವು ಟೆಂಪಲ್ಗೆ ಹೋದಾಗಲೇ ನಮ್ಮ ಸ್ನೇಹಿತರು ಬಟನ್ ಎತ್ತಾಕೊಂಡು ಫಾರ್ಮ್ ಹೌಸ್ ಕಡೆ ಹೊರಟಿದ್ರು, ಮೋಸ್ಟ್ ಪ್ರಾಬ್ಲಿ ಇಷ್ಟೊತ್ತಿಗೆ ಬಿಸಿ ಬಿಸಿ ಅಡುಗೆ ರೆಡಿ ಇರುತ್ತೆ. ನನಗನ್ಸುತ್ತೆ ನಾನೇನೋ ತುಂಬ ಪುಣ್ಯ ಮಾಡಿರಬೇಕು. ಯಾವಾಗಲೇ ಆಗಲಿ ಕೆಟ್ಟರವ್ರು ಶುರು ಆಗ್ತಂಗೆ ಸಾಕು, ನಾನು ಶ್ರೀವತ್ಸನ್ ಜೊತೆ ಆಗಲಿ ರಂಜನ್ ಜೊತೆ ಬಂದಾಗಲೇ ಆಗಲಿ ವರ್ಸಸ್ ನನ್ನ ಕೈಗೆ ಸಿಕ್ಬಿಡುತ್ತೆ, ಇವ್ರು ನನ್ನ ಗಾಡಿ ಎತ್ಕೊಂಡ್ಬಿಡ್ತಾರೆ. ಅವ್ರು ಅನುಭವಿಸ್ತಿರ್ತಾರೆ ಟಕ 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 ಅನ್ನೋ ಫೀಲೆಲ್ಲ, ನಮ್ಗೆ ಆರಾಮಾಗಿದೆ. ಆಗ್ಲಿಂದ ರೋಡ್ ಪೂರ್ತಿ ಬರೀ ಕ್ರಾಸ್ಗಳೇ ಕಾಣಿಸ್ತಿದೆ. ಮೋಸ್ಟ್ಲಿ ಊರುಗಳ ಕಡೆ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ಗಳು ಜಾಸ್ತಿ ಅನಿಸುತ್ತೆ. ಇವತ್ತು ಬೇರೆ ಕ್ರಿಸ್ಮಸ್ಸು, ಫುಲ್ ಜೋರಾಗಿ ಪ್ರೇಯರು ನಾಚ್ ಗಾನ ಎಲ್ಲ ನಡೀತಿದೆ. ಈಗ ಸಮಯ 2 ಗಂಟೆ, ಫಾರ್ಮ್ ಹೌಸ್ ಸೇರಿಕೊಂಡ್ವಿ. ರಸ್ತೆ ಅದ್ಗೆಟ್ಟಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಬಂದ್ವಿ. ನಮ್ಮದು ಅಡ್ವೆಂಚರ್ ಟೂರರು, ಸೊ ನನಗೇನು ತೊಂದರೆ ಇಲ್ಲ, ಕಂಫರ್ಟಬಲ್ ಆಗಿ ಬಂದೆ. ರಸ್ತೆ ಅನ್ನೋದಕ್ಕಿಂತ ರಸ್ತೆನೇ ಇರಲಿಲ್ಲ ಅನ್ಕೊಳ್ಳಿ, ಅಲ್ಲಿ ಎಲ್ಲ ಕಡೆ ಮಣ್ಣು ಕಳ್ಗಳಿತ್ತು.
ಇದೇ ನೋಡಿ ನಮ್ಮ ಸ್ನೇಹಿತರು ಶ್ರೀಧರ್ ಅವ್ರದ್ದೊಂದು ಪುಟ್ಟ ಫಾರ್ಮ್ ಹೌಸು, ಗಾಡಿಗಳು ನಿಲ್ಸೋದಕ್ಕೆ ನೆರಳಿಲ್ಲ ಅಂತ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಭಟ್ರು ಒಬ್ಬರೇ ಇದ್ರು, ಹನ್ನೊಂದು ಜನಕ್ಕೆ ಅಡುಗೆ ಮಾಡಬೇಕು ಅನ್ನೋ ಟೈಮ್ ತೊಳುತ್ತೆ, ಅದಕ್ಕೆ ನಮ್ಮ ಸ್ನೇಹಿತರುಗಳು ಸ್ವಲ್ಪ ಕೈ ಜೋಡಿಸಿದ್ದಾರೆ. ನೀವು ಹೊಟ್ಟೆ ತುಂಬಾ ವುಡ್ಲ್ಯಾಂಡ್ಸ್ ಚೆನ್ನಾಗಿ ತಿನ್ಕೊಂಡ್ಬಂದಿದ್ದೀರಾ? ಹೌದೌದು. ಫಾರ್ಮ್ ಹೌಸ್ನ ಕಮ್ಮಿ ಸಮಯದಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ, ಗಣೇಶ್ ಅವ್ರ ಕಾರ್ ನಿಂತಿದೆ ಅಲ್ಲಿ, ಪಕ್ಕದಲ್ಲಿ ಎರಡು ರೂಮ್ ಇದೆ, ಈ ಕಡೆ ಫಸ್ಟ್ ಡೋರ್ ಬಂದು ಟಾಯ್ಲೆಟ್ ರೂಮ್ ಮಾಡಿದ್ದಾರೆ, ಈ ಕಡೆ ನಮ್ಮ ಚೇತನ್ ಅವ್ರದ್ದು ಬ್ರೆಜಾ ನಿಂತಿದ್ದೀವಿ. ಮೇನ್ ಗೇಟ್ ಮುಂದೆನೆ ಬಿಲ್ಡಿಂಗ್ ಮೇನ್ ಎಂಟ್ರೆನ್ಸ್ ಇದು. ಇಲ್ಲೊಂದು ಲಿವಿಂಗ್ ಏರಿಯಾ ಸಿಂಗಲ್ ಬೆಡ್ರೂಮ್ ಥರ ಇದೆ, ಅದ್ರ ಹಿಂಭಾಗದಲ್ಲಿ ಒಂದು ರೂಮ್ ಇದೆ, ಟೆರೆಸ್ ಆಕ್ಸೆಸ್ ಇದೆ, ಆ ಕಡೆ ಡೆಡೆಂಡಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಕಮ್ ಬಾತ್ರೂಮ್ ಮಾಡಿದ್ದಾರೆ. ಅಡುಗೆ ಮಾಡೋಕೆ ತೊಗೊಂಡ್ ಪದಾರ್ಥಗಳನ್ನೆಲ್ಲ ಒಂದು ಕಡೆ ಹಾಕಿದ್ದೀವಿ. ಒಳಗಿರೋ ಅಡುಗೆ ಮನೆಯಲ್ಲಿ ವೆಜ್ ಕುಕ್ ಆಗ್ತಿದೆ, ಆಚೆ ನಾನ್ ವೆಜ್ಗಳಿಗೆ ಸಪ್ರೇಟಾಗಿ ಸ್ಟೌ ಮತ್ತು ಪಾತ್ರೆಗಳನ್ನ ಒದಗಿಸ್ಕೊಟ್ಟಿದ್ದಾರೆ ನಮ್ಮ ಶ್ರೀಧರ್ ಅವರು. ಈ ವೆಜ್ಜಿಸು ಮತ್ತು ನಾನ್ ವೆಜ್ ತಿನ್ನೋರು ಇಬ್ಬರು ಒಟ್ಟಿಗೆ ಸೇರಿದಾಗ ಹೋಸ್ಟ್ ಮಾಡೋರಿಗೆ ತುಂಬ ಕಷ್ಟ ವ್ಯವಸ್ಥೆಗಳು ಮಾಡೋದು. ಬಟ್ ಶ್ರೀಧರ್ ಅವರು ಮೊದಲೇ ಎಲ್ಲರನ್ನು ಕೇಳ್ಕೊಂಡು ಯಾವ ರೀತಿ ಬೇಕು ನಿಮಗೆ ಅಂತ, ಮತ್ತು ಮೆನ್ಯು ಕೂಡ ಡಿಸೈಡ್ ಮಾಡಿ ಆಪ್ಷನ್ಸ್ಗಳು ಕೊಟ್ಟಿದ್ರು. ನಿಮ್ಗೇನಾದ್ರು ಬೇಕಾಗಿರೋದಿದ್ರೆ ಹೇಳಿ, ಅದ್ರ ಪ್ರಕಾರವಾಗಿ ಗ್ರಾಸರೀಸ್ಗಳು ತೊಗೊಂಬರೋಣ ಅಂತ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎ ಬಿಗ್ ಥ್ಯಾಂಕ್ಸ್ ಟು ಹಿಮ್. ಇದು ಮಾವಿನ ತೋಟ, 12 ಎಕರೆ ಜಾಗದಲ್ಲಿದೆ. ಶ್ರೀಧರ್ ಅವರು ವಾಸ ಬೆಂಗಳೂರಲ್ಲೇ, ಆಗಾಗ ಬರ್ತಿರ್ತಾರೆ ಇದನ್ನ ನೋಡ್ಕೊಂಡು ಹೋಗೋದಕ್ಕೆ. ಒಂದಿಬ್ಬರು ಕೆಲಸಗಾರರು ಇದ್ದಾರೆ ತೋಟ ನೋಡ್ಕೊಳ್ಳೋದಕ್ಕೆ. ಸುತ್ತಮುತ್ತಲ ಹಳ್ಳಿಲಿ ರಿಲೇಟಿವ್ಸ್ ಕೂಡ ಇದ್ದಾರೆ, ಅವರು ಆಗಾಗ ಬಂದು ತೋಟನೆಲ್ಲ ನೋಡ್ಕೊಂಡು ಹೋಗ್ತಿರ್ತಾರೆ. ನಮ್ಗಳಿಗೆ ತೋಟದ ಮಧ್ಯದಲ್ಲಿ ಕೂತ್ಕೊಳ್ಳೋಕೆ ಅಂತ ಒಂದು 4 ಟೇಬಲ್ಗಳು ಒಂದಿಷ್ಟು ಚೇರ್ಗಳು ವ್ಯವಸ್ಥೆ ಮಾಡಿದ್ದಾರೆ. ನೈಟ್ ಪಾರ್ಟಿಗೆ ಫೋಕಸ್ ಲೈಟು ಮತ್ತು ಬ್ಲೂಟೂತ್ ಸ್ಪೀಕರ್ಗಳೆಲ್ಲ ರೆಡಿ ಇದೆ. ಈಗ ಬೇಗ ಓಡೋಗಿ ನಾನೊಂದು ಚೇರ್ ಇಟ್ಕೊಬೇಕು, ಇಲ್ಲಾಗ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.